ಒಂದು ದಿನ ರಾಮ ಲಕ್ಷ್ಮಣ ಸೀತೆಯರು ಪಂಚವಟಿಯ ಪರ್ಣಶಾಲೆಯಲ್ಲಿ ಸುಕಥಾ ವಿನೋದನ ಅಂದರೆ ಹೀಗೆ ಬಹಳ ಖುಷಿಯಲ್ಲಿ ಮಾತಾಡ್ತಾ ಕೂತಿದ್ದಾರೆ. ಅವರಿಗೆ ಸಮಯ ಕಳೀಬೇಕಲ್ಲ. ಮೂರು ಜನ ತಿರುಗಿ ನೋಡಿದರು. ಓ, ಅಷ್ಟು ದೂರದಲ್ಲಿ ಒಂದು ಭಯಂಕರವಾದಂತಹ ಒಂದು ಆಕೃತಿ, ಕೆಂಪು ಕೂದಲು ಕೆದರಿ ಹೋಗಿದೆ, ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಅದು ಕಣ್ಣನ ಕೆಂಪು ಕೆಂಪು ಕೆಂಪು, ಕೋರೆ ಹಲ್ಲು, ದಪ್ಪ ಮೂಗು, ನೇತಾಡುವ ಕಿವಿಗಳು, ಜೋತಾಡುವ ಹೊಟ್ಟೆ, ಮಾಂಸದ ಬೆಟ್ಟದ ಹಾಗಿರುವಂತಹ ಶರೀರ, ಒಂದೊಂದು ಕೈಯ ಉಗುರು ಮೊರದ ಹಾಗೆ, ಗೆರಸಿ ಅಂತಾರಲ್ಲ ಮೊರದ ಹಾಗೆ ಇದೆ. ಆಶ್ರಮದಿಂದ ಒಂದಷ್ಟು ದೂರದಲ್ಲಿ ನಿಂತಿದ್ದಾಳೆ ಅವಳು. ತಿರುಗಿ ನೋಡಿದ್ಲು, ಇವರು ಮೂರು ಜನ ಮಾತಾಡ್ತಾ ಕೂತಿದ್ದಾರೆ, ರಾಮ ಲಕ್ಷ್ಮಣ ಸೀತೆ. ಈಗ ನೋಡ್ತಾ ಇದ್ದವಳು, ಲಕ್ಷ್ಮಣನ್ನು ನೋಡಿದ್ದವಳು, ಕಣ್ಣನ್ನು ಈಚೆ ತಿರುಗಿಸಿದ್ಲು. ರಾಮ, ಏನು ಚಂದ ಇದ್ದಾನೆ, ಸುಂದರ, ನನಗೆ ಸರಿಯಾದ ಗಂಡ ಇವನೇ, ಏನನ್ನು ನಾನು ಬಿಡುವುದಿಲ್ಲ, ಏನನ್ನು ಬಿಡುವುದಿಲ್ಲ, ನನ್ನ ಗಂಡ ಅಂತ ಆಗಲೇ ತೀರ್ಮಾನ ಮಾಡಿಬಿಟ್ಲು ರಾಮ ತನ್ನ ಗಂಡ ಅಂತ. ಯಾರಿವಳು? ಶೂರ್ಪಣಖಾ. ಶೂರ್ಪಣಖ ನಲ್ಲ, ಶೂರ್ಪಣಖ, ಆ ಎರಡು ಶಬ್ದಗಳು ಸೇರಿದಾಗ ಶೂರ್ಪಣಖ ಅಂತ ಆಗ್ತದೆ, ರಾಮಾಯಣ ಅಂತ ಹೇಳಿದ ಹಾಗೆ. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ರಾಮ ಅಯನ ಎರಡೂ ಸೇರಿದರೆ ರಾಮಾಯಣ, ಹೇಗೋ ಶೂರ್ಪ, ಶೂರ್ಪ ಅಂದರೆ ಮೊರ, ಗೆರಸಿ ಅಂಥದ್ದು, ಆ ಆಕೃತಿ ಶೂರ್ ನಿಮ್ಮ ಉಗುರಿನ ಆಕೃತಿ ಇರೋದು ಹಾಗೆ ಅಲ್ವ, ಮೊರದ ಹಾಗೆ ಇರೋದು, ಅದು ಇಷ್ಟು ದೊಡ್ಡದದು. ಶೂರ್ಪದಂತಹ ನಖ ಉಳ್ಳವಳು ಶೂರ್ಪ ನಖ, ರಾವಣನ ತಂಗಿ. ಅವಳು ಸ್ವೇಚ್ಛೆಯಾಗಿ ಕಾಡಿನಲ್ಲಿ ತಿರ್ಕೊಂಡಿರುವಳು, ಲಂಗು ಲಗಾಮು ಇಲ್ಲ, ದಂಡಕಾರಣ್ಯ ಎಲ್ಲ ಉಳದ್ದೆ. ರಾವಣ ಹೇಳಿಬಿಟ್ಟಿದ್ದಾನೆ, ನೀನು ದಂಡಕಾರಣ್ಯದಲ್ಲಿ ಇದ್ದುಬಿಡು ಅಂತ. ಹಾಗೆ ಅವಳು ಎಲ್ಲಂದ್ರಲ್ಲಿ ತಿಳ್ಕೊಂಡಿರ್ತಾಳೆ. ಇಷ್ಟು ದಿವಸ ಈ ಕಡೆ ಬರಲಿಲ್ಲ, ಅದು ಕಗ್ಗಾಡು, ಯಾರ್ಯಾರು ಎಲ್ಲಿದ್ದಾರೆ ಅಂತ ಹೇಗೆ ಗೊತ್ತಾಗ್ತದೆ? ಇಲ್ಲಿ ಏನೋ ಪ್ರಾಣಿಯನ್ನೋ ಏನೋ ತಿಂದ್ಕೊಂಡು ಅಂತ ಹೋಗುವಾಗ ರಾಮ ಸುಂದರನಾಗಿದ್ದಾನೆ, ಇವನೇ ನನ್ನ ಗಂಡ ನಿರ್ಧಾರ ಮಾಡಿದ್ಲು. ಅವಳು ಏನಿದ್ರು ಸೀದಾ ಸೀದಾ ಮಾತಾಡುವಳು, ಮರ ಮೋಸ ಏನೂ ಇಲ್ಲ, ತುಂಬ ಪ್ರಾಮಾಣಿಕಳವಳು. ಈ ಸೀದಾ ಬಂದ್ಲು, ಸೀದಾ ಯಾರೋ ನೀವು ಇಲ್ಲಿಗೆ ಯಾಕೆ ಬಂದ್ರಿ, ಹೇಗೆ ಬಂದ್ರಿ, ಇದು ನಮ್ಮ ಪ್ರದೇಶ. ಹೋ ಯಾರು ನೀವು, ಸತ್ಯ ಹೇಳೋ, ರಾಮ ನೋಡಿದ
ರಾಕ್ಷಸಿಯೇ ಇರಬೇಕಿವಳು. ರಾಕ್ಷಸರು ಕಾಮರೂಪಿಗಳು, ಇವಳು ಸಹಜ ರೂಪದಲ್ಲಿ ಬಂದಿದ್ದಾಳೆ ಅಂತ ಕಾಣ್ತದೆ. ನೀವು ಯಾರು, ಹೇಗೆ ಬಂದ್ರಿ, ಏಕೆ ಬಂದ್ರಿ, ಸತ್ಯ ಹೇಳಬೇಕು ಅಂತ ರಾಕ್ಷಸಿಯ ಬಾಯಿಂದಲೂ ಸತ್ಯ ಶಬ್ದ ಬಂತು. ರಾಮನಿಗೆ ಬಹಳ ಸಂತೋಷ ಆಯಿತು. ಆಹಾ, ರಾಕ್ಷಸಿಯ ಬಾಯಿಂದ ಸತ್ಯವನ್ನು ಹೇಳಬೇಕು ಅಂತ. ಇವನು ಯಾವತ್ತೂ ಸತ್ಯವಾದಿಯೇ ತಾನೆ, ಸತ್ಯದ ಸತ್ಪುರುಷನಲ್ಲವೇ ರಾಮ. ಅಯೋಧ್ಯೆಯಿಂದ ಆರಂಭಗೊಂಡಂತಹ ತನ್ನ ಅಯನದ ಪಯಣದ ಕಥೆಯನ್ನು ಯಥಾವತ್ತಾಗಿ ಶೂರ್ಪನಖಿ ಹೇಳ್ತಾನೆ. ನಾವು ಹೀಗೆ ಹೀಗೆ ಬಂದಿದ್ದೇವೆ, ನಾನು ರಾಮ, ಇವನು ನನ್ನ ತಮ್ಮ ಲಕ್ಷ್ಮಣ, ಇವಳು ನನ್ನ ಹೆಂಡತಿ ಸೀತೆ. ಇವನು ನಿನ್ನ ತಮ್ಮನೋ, ಇವಳು ನಿನ್ನ ಹೆಂಡತಿಯೋ, ಕುರೂಪಿ ಬಡಕಲು, ಹೂ ಅಂದ್ರೆ ಆರ್ಗೆ ಹೋಗ್ತಾಳೆ. ಅವಳೆಂತ ಹೆಂಡತಿ, ನೀನು ಎಷ್ಟು ಚಂದ ಇದೆಯೋ ರಾಮ, ನನಗೆ ತಕ್ಕ ಗಂಡ ಅಂದ್ರೆ ನೀನೇ ರಾಮ, ನೀನು ಗಂಡ ನಾನು ಹೆಂಡತಿ. ರಾಮ ಒಮ್ಮೆ ನೋಡಿದ ಶೂರ್ಪಣಖಿಯನ್ನು, ಅವಳು ತನ್ನನ್ನು ಮರೆತೇ ಬಿಟ್ಟಿದ್ದಾಳೆ ಅನ್ನೋ ಹಾಗೆ ಕುಣಿತಾ ಇದ್ದಾಳೆ, ಬೊಬ್ಬೆ ಹಾಕ್ತಾ ಇದ್ದಾಳೆ, ನೀನೇ ನನ್ನ ಗಂಡ ಅಂತ ಹಾರಾಡ್ತಾ ಇದ್ದಾಳೆ. ಏನು ಮಾಡಬೇಕು, ನೀನು ಯಾರು, ಯಾವ ಕಡೆಯಿಂದ ಬಂದವಳು, ಇಲ್ಲಿಗೆ ಯಾಕೆ ಬಂದೆ, ಅವಳು ಕೇಳಿದ ಪ್ರಶ್ನೆಯನ್ನು ಇವನು ಕೇಳ್ತಾನೆ. ಅವಳು ಬರೀ ನೀನು ನನ್ನ ಗಂಡಾಗೂ ನಾನು ನಿನ್ನ ಹೆಂಡತಿ ಆಗ್ತೇನೆ ಅಂತ ಅಷ್ಟೇ ಹೇಳ್ತಾ ಇದ್ದಾಳೆ, ಸೀತೆಯನ್ನು ಬೈತಾ ಇದ್ದಾಳೆ, ನೀನು ಯಾರು? ಓ, ನಾನು ಶೂರ್ಪಣಖ, ನನ್ನ ಅಣ್ಣ, ನಿನಗೆ ಕೇಳಿರಬಹುದು, ಲೋಕ ವಿಖ್ಯಾತನಾದ ರಾವಣೇಶ್ವರ ವಿಶ್ರವಸುವಿನ ಮಗ ಬಲಾಢ್ಯ. ಇನ್ನೂ ಇಬ್ಬರಿದ್ದಾರೋ ನನಗೆ ಅಣ್ಣಂದಿರು, ಇನ್ನೊಬ್ಬ ಕುಂಭಕರ್ಣ, ಅವನು 12 ತಿಂಗಳು ನಿದ್ದೆ ಮಾಡೋದು, ಅವನು ಬೇರೆ ಏನು ಕೆಲಸ ಇಲ್ಲ, ಅವನು ನಿದ್ದೆ ಮಾಡೋದು ಒಂದೇ. ಇನ್ನೊಬ್ಬ ಇದ್ದಾನೆ ವಿಭೀಷಣ, ಯಾಕೆ ಬೇಡ, ಅವ ರಾಕ್ಷಸನೇ ಅಲ್ಲ, ರಾಕ್ಷಸರ ಗುಣವೇ ಇಲ್ಲ ಅವನಿಗೆ, ಧರ್ಮಾತ್ಮ. ಇನ್ನಿಬ್ಬರಿದ್ದಾರೆ ಖರದೂಷಣರು, ಅವ್ರು ನನ್ನ ಸ್ವಂತ ಸಹೋದರರಲ್ಲ, ಆ ಸಹೋದರರೇ, ಅವರು ಇದೇ ಅರಣ್ಯ ಪ್ರದೇಶದಲ್ಲಿದ್ದಾರೆ ಖರದೂಷಣರು. ಅವ್ರ ಜೊತೆಗೆ ಇನ್ನೊಬ್ಬ ಇದ್ದಾನೆ ಮಹಾಸೇನಾಧಿಪತಿ ತ್ರಿಶೀರ ಮೂರು ತಲೆಯವನು. ಈ ಜನಸ್ಥಾನ, ಈ ಪಂಚವಟಿಯ ಸುತ್ತ ಇರುವ ಜಾಗಕ್ಕೆ ಜನಸ್ಥಾನ ಅಂತ ಹೆಸರು. ಈ ಜನಸ್ಥಾನವನ್ನೆಲ್ಲ ನೋಡಿಕೊಳ್ಳೋರು ನನ್ನ ಅಣ್ಣಂದರು ಖರದೂಷಣ ತ್ರಿಶೀರರು. ಒಟ್ಟಾಯ್ತಾ ಈಗ ನಾನು ಯಾರು ಅಂತ, ನನ್ನನ್ನು ಮದುವೆ ಆಗು, ನೀನು ಚಂದ ಇದ್ದೆ ರಾಮ, ಬಾ ಮದುವೆ. ಅವಳು ರಾಮ ನೋಡ್ತಾ ಇದ್ದಾಗೆ ಸೀತೆಯನ್ನೊಮ್ಮೆ ತಿರುಗಿ ನೋಡಿದ ರಾಮ. ಶೂರ್ಪಣಖಿಗೆ ಗೊತ್ತಾಯಿತು ಇವ ಯಾಕೆ ಸೀತೆಯನ್ನು ನೋಡ್ತಿದ್ದಾನೆ ಅಂತ. ಹೇಳಿದ ರಾಮ, ಶೂರ್ಪಣಖ, ನೀನೇನೋ ನನ್ನನ್ನು ಮದುವೆ ಆಗ್ತಿ, ನಾನೇ ನಿನ್ನ ಗಂಡ ಅಂತೆಲ್ಲ ಹೇಳಿದಿ, ನಾನು ಸೀತೆಯನ್ನು ಮದುವೆ ಆಗಿಬಿಟ್ಟಿದ್ದೇನಲ್ಲ,
ನನ್ನ ಧರ್ಮಪತ್ನಿ ಸೀತೆ. ಪತ್ನಿ ನಾನೇ ಅವಳು ಸವತಿ ಆಗ್ತಾಳೆ. ಈ ಈ ಸೀತೆಗೆ ನೀನು ಗಂಡ ಅಂತೇಳಿ ನನ್ನನ್ನು ಮದುವೆ ಆಗೋದಿಲ್ವ ನೀನು? ಈ ಸೀತೆನ ನಾನು ತಿಂದುಬಿಟ್ಟು ನಾನು ನಿನ್ನ ಕಡೆಗೆ ಮದುವೆ ಆಗು. ಸೀತೆ ನುಗ್ಗಿ ಬರ್ತಾ ಇದ್ದಾಳೆ ಬಿರುಗಾಳಿ ಹಾಗೆ, ಆವೇಶ ಆಗಿಬಿಟ್ಟಿದ್ದೆ ಶೂರ್ಪನಕಿಗೆ. ಸೀತೆಯನ್ನು ತಿಂದು ಬಿಡ್ತೇನೆ, ಸೀತೆ ಸತ್ತೋದ್ರೆ ಅವನಿಗೆ ಹೆಂಡತಿ ನಾನೇ ಅನ್ಕೊಂಡು ರಾಮ ಕೈಯಲ್ಲಿ ತಳ್ಳಿದ. ಒಮ್ಮೆ ತಿಂದೇ ಹಾಕ್ತಿದ್ದವಳು. ರಾಕ್ಷಸರು ಮನುಷ್ಯರನ್ನು ತಿಂದೇ ತಿಂತಾರೆ. ಆದ್ರಿಂದ ತಕ್ಷಣದಲ್ಲಿ ತಳ್ಳಿದ, ಲಕ್ಷ್ಮಣ ತಡ ಮಾಡಬೇಡ, ಇವಳನ್ನ ದಂಡಿಸು. ಲಕ್ಷ್ಮಣ ರಾಮ ಹೇಳೋ ಮೊದಲೇ ಸಿದ್ಧನಾಗಿರುವವನು ಯಾವಾಗಲೂ. ಅವ ಲಕ್ಷ್ಮಣ ಅನ್ನುವಾಗಲೇ ಅವನ ಕೈ ಕತ್ತಿ ಹತ್ತಿರ ಹೋಗಿ ಆಗಿದೆ. ಯಾವಾಗ ದಂಡಿಸು ಅಂದ, ವರೆಯಿಂದ ಕತ್ತಿ ತೆಗೆದ, ಹಾರದ. ಶೂರ್ಪನಕ್ಕಿಯಲ್ಲಿ ಲಕ್ಷ್ಮಣನ ಕತ್ತಿ ಅವಳು ಮೂಗು ತುಂಡಾಗಿ ಕೆಳಗೆ ಬಿತ್ತು ಇವರು ಉರುಳಾಟದಲ್ಲಿ. ಮತ್ತೆ ಹೀಗಂತಿದ್ದಾಳೆ, ಎರಡು ಕಿವಿ ಹೋಯ್ತು, ಮೂಗು ಕತ್ತರಿಸಿ ಹೋಯ್ತು. ಬಡ 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 ರಕ್ತ ಹರಿತಾ ಇದೆ. ಓಡಿದ್ಲು, ಮೂಗು ಕಿವಿ ಕತ್ತರಿಸಿ ರಕ್ತ ಸೋರ್ತಾ ಇರುವಾಗ ಬೊಬ್ಬೆ ಹಾಕುತ್ತಾ ಕಿರಿಚಾಡುತ್ತಾ ಓಡಿ 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 ಕಣ್ಮರೆಯಾದಳು.